ಇವತ್ತು ಉಳಿದಂಗೆ ಬಿ ಜೆ ಪಿಗೆ ಅಲ್ಲಿ ರಾಮಮಂದಿರ ಕಂದಾಕ್ಷಣಕ್ಕೆ ಜನ ಓಟ್ ಹಾಕ್ತಿರ್ತಾರೆ ಅಂತಾರೆ. ನಮ್ಮೂರಲ್ಲಿರೋ ರಾಮಮಂದಿರನೇ ಬಿದ್ದೋಗಿರ್ತಾರೆ. ಜನ ಇದು ನಿರೀಕ್ಷೆ ಮಾಡ್ತಾರೆ, ಜನ ಇದಕ್ಕೆ ಅಪೇಕ್ಷೆ ಪಡ್ತಾರೆ. ದೇವಸ್ಥಾನ ಕಟ್ಟೋರು ಶೂದ್ರರು, ವಿಗ್ರಹ ಕೆತ್ತನೆ ಮಾಡೋರು ಶೂದ್ರರು, ಕಡೆಗೆ ಶೂದ್ರನ ಒಳಗೆ ಬಿಡೋದು. ಇದು ಈ ದೇಶದ ಸಂಸ್ಕೃತಿ ಬೆಳೆಸ್ಕೊಂಡಿದೆ. ಇದು ಜನಕ್ಕೆ ಅರ್ಥ ಆಗೋದಿಲ್ಲ. ಈಗಾಗಲೇ ತುಮಕೂರ್ದು ಅನೌನ್ಸ್ ಆಗಿದೆ ಉದಯನಗೌಡರದ್ದು, ಮತ್ತು ಅಲ್ಲಿ ನನ್ನ ಉಸ್ತುವಾರಿ ಹಾಸನದು ಕೂಡ ಶ್ರೇಯಸ್ ಪಟೇಲು ಪುಟ್ಟಸ್ವಾಮಿ ಗೌಡರು ಮೊಮ್ಮಗ. ಅದು ಟ್ರೆಡಿಷನಲ್ಲಿ ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡ್ರ ಕುಟುಂಬಕ್ಕೂ ಮತ್ತು ದೇವೇಗೌಡ್ರ ಕುಟುಂಬಕ್ಕೂ ಮೊದಲಿಂದ ಜಿದ್ದಾಜಿದ್ದು ಇದೆ. ಒಂದ್ಸರಿ ಇದೇ ಪುಟ್ಟಸ್ವಾಮಿ ಗೌಡ್ರ ದೇವೇಗೌಡ್ರನ್ನು ಕೂಡ ಸೋಲಿಸಿದ್ರು, ಅಸೆಂಬ್ಲಿಲೂ ಒಂದ್ಸರಿ ಸೋಲಿಸಿದ್ರು, ಪಾರ್ಲಿಮೆಂಟಲ್ಲೂ ಸೋಲಿಸಿದ್ರು. ಹಾಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಪುಟ್ಟಸ್ವಾಮಿ ಗೌಡ್ರಿಗೆ ಭಾಳ ಒಳ್ಳೆಯ ಹೆಸರಿದೆ. ಅಲ್ಲಿ ಎಲ್ಲ ಸಮುದಾಯದವರು ಅವ್ರನ್ನ ಇಷ್ಟಪಡ್ತಾರೆ. ಅವರ ಮೊಮ್ಮಗ ಆಯಿತ ಈ ಕ್ಯಾಂಡಿಡೇಟು ಕೂಡ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ 3,000 ಓಟಲ್ಲಿ ಸೋತಿದ್ದು ಮೇಲೆ ರೇವಣ್ಣವ್ರ ಮೇಲೆ. ಅದರಿಂದ ಆತನ ಬಗ್ಗೆ ಸಿಂಪತಿನೂ ಇದೆ, ಒಳ್ಳೆ ಇದಿದೆ, ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ. ಗೌರಿಶಂಕರು ಮತ್ತೆ ಹಾಲಪ್ಪ ಒಂದು ಮೀಟಿಂಗ್ ಮಾಡೋಗ್ತಿರು ಮತ್ತೆ ಅಪೋಸ್ ಮಾಡಿದ್ರು, ಯಾರಿಗ ಸಮಾಧಾನ? ಹಾಲಪ್ಪನಿಗಾಗಿರ್ಬೋದು, ಗೌರಿಶಂಕರ್ಗೆ ಯಾಕಾಗ್ತದೆ? ಸಿ, ಗೌರಿಶಂಕರ್ ಇಸ್ ನಾಟ್ ಅನ್ ಆಸ್ಪಿರೆಂಟ್. ಗೌರಿಶಂಕರ್ ನೆಕ್ಸ್ಟ್ ಅಸೆಂಬ್ಲಿ ನಿಲ್ತಾರೆ, ಎಲ್ಲ ಸೇರ್ಕೊಂಡು ಆತನ ಗೆಲ್ಸೋಂಥ ಪ್ರಯತ್ನ ಮಾಡ್ತಾರೆ. ಮುದ್ದನಮಗೌಡ ಸೇರಿ, ಮುದ್ದನಮಗೌಡ ಹಳೆ ಕ್ಷೇತ್ರ ಅಲ್ಲ ಅದು, ಮುದ್ದನಮಗೌಡಂದು ಕೂಡ ಅವ್ನ ಫಾಲೋವರ್ಸ್ ಇದ್ದೇ ಇರ್ತಾರೆ. ಯಾರು ಯಾರು ಸೋಲಿಕ್ಕೆ ರಾಜಕಾರಣದಲ್ಲಿ ಆಯ್ತಪ್ಪ, ಈಗ ನನಗೆ 5 ಓಟಲ್ಲಿ ಸೋಲಿಸ್ಬಿಟ್ಟ ಅವನು, ಹಂಗಾರೆ ನಾನು ವಿರೋಧ ಮಾಡೋಕ್ಕಾಗ್ತದ? ಪಾರ್ಟಿಲಿ ಬಂದರೆ ಬರಲಿ, ನಮ್ದೇನು ಅಡ್ಡಿ ಇಲ್ಲ. ಅದರಿಂದ ಅಫ್ಕೋರ್ಸ್ ಅವ್ರು ಯಾರು ಅವನು ಇವರಿಗೆ ಅವರಿಗೆ ಅಸಮಾಧಾನ ಅಂತ ಹೇಳ್ತೀರಿ, ಆಗ್ತದೆ. ಅವ್ರು ಓಡಾಡ್ಕೊಂಡಿದ್ದ ಇಷ್ಟು ದಿವಸ ಸೀಟ್ ಸಿಗುತ್ತೆ ಅಂತೇಳಿ ಅದೇನು ಕಡೆಗಳಿಗೆ ಕೈ ತಪ್ಪಿದೆ. ಅದರಿಂದ ಅವ್ರಿಗೆ ಅಸಮಾಧಾನ, ಇವ್ರಿಗೆ ಏನು ಅಸಮಾಧಾನ ಆಗುವಂಥ ಅಗತ್ಯತೆ ಏನಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ರಿ, ಸೀಟ್ ಅನೌನ್ಸ್ ಆಗೋವರೆಗೂ ವಿರೋಧ ಪರ ನಡೆಯುತ್ತೆ. ಸೀಟ್ ಅನೌನ್ಸ್ ಆದ್ಮೇಲೆ ಯಾರ್ದು ವಿರೋಧ ಇರೋದಿಲ್ಲ. ಅನೌನ್ಸ್ ಆಗೋಲ್ಲ, ಆಸ್ಪಿರೆಂಟ್ಸ್ ಬಹಳ ಜನ ಇರ್ತಾರೆ. ಅದರಿಂದ ಸರಿ ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಸೀಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಕೇಳ್ಬೋದು. ಒಂದ್ಸರಿ ಹೈಕಮಾಂಡ್ನಲ್ಲಿ ಒಂದು ತೀರ್ಮಾನ ಆದ ಮೇಲೆ ವಿರೋಧ ಪರ ಅಂತ ಇರೋದೇ ಇಲ್ಲ, ಪಕ್ಷ ಪರವಾಗಿ ಎಲ್ಲರೂ ಇರ್ತಾರೆ. ಕೆಲಸ ಮಾಡಬೇಕು ನೋಡಿ. ಯಾವುದೇ ಚುನಾವಣೆ ಇದ್ದರೂ ಕೂಡ ಇವತ್ತಿನ ವಾತಾವರಣದಲ್ಲಿ ಸುಲಭ ಅಂತೇಳಿ ಅನ್ಕೊಳ್ಳಂಗೇನಿಲ್ಲ, ಗೊತ್ತಾಯ್ತಾ? ನಾನು ಎಷ್ಟೋ ಚುನಾವಣೆಗಳು ಸುಲಭ ಬಿಡ ಅಂತ ಮಾಡಿದ್ರೆ ನಡೀತದೆ ಗೆಲ್ತೀನಿ ಅಂದ್ಕೊಂಡು ಎಷ್ಟು ಸರಿ 5 ಓಟ ಸೋತ್ಬಿಟ್ಟಪ್ಪ. ಹೀಗೆಲ್ಲ ಆಗ್ತವೆ ಚುನಾವಣೆ ಚುನಾವಣೆಗಳೇ. ಈಗೆಲ್ಲ ಯಾಕೆಂದರೆ ಯಂಗ್ಸ್ಟರ್ಸ್ ಇರ್ತಾರೆ, ಈಗ 30% ವೋಟರ್ಸ್ ಯಂಗ್ಸ್ಟರ್ಸ್ ಇರ್ತಾರೆ. ಈಗ ಓಲ್ಡ್ ಜನ್ರೇಷನ್ ಥಿಂಕಿಂಗೇ ಬೇರೆ ಇರ್ತಾರೆ. ಈ ಯಂಗ್ಸ್ಟರ್ಸ್ ಥಿಂಕಿಂಗು ಯಾವ ಥರ ಅಂದರೆ ಅವರು ಕಡೆ ಒಂದು ದಿವಸ ಎರಡು ದಿವಸದಲ್ಲಿ ಅವ್ರುಗಳು ಅಂತಿಮವಾಗಿ ನಿರ್ಣಯ ತಗೋತಾರೆ. ಅದರಿಂದ ಚುನಾವಣೆಗಳನ್ನು ಕಡೆಯವರೆಗೂ ಪೋಲಿಂಗ್ ಡೇ ಸಾಯಂಕಾಲ ಪೋಲಿಂಗ್ ಮುಗಿಯೋವರೆಗೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅಗತ್ಯತೆ ಇದೆ. ಮುದ್ದನಮೇಗೌಡ ಒಂದು ವ್ಯಕ್ತಿಗತವಾಗಿ ಮುದ್ದನಮೇಗೌಡ ಅಂದ್ರೆ ಒಳ್ಳೇನು ಅಂತಾರೆ, ಕೆಟ್ಟವನು ಅಂತ ಯಾರು ಹೇಳಲ್ಲ. ಹೇಳ್ಬೋದು, ಅಲ್ಲಿ ಹೋದ್ರು ಇಲ್ಲಿ ಬಂದ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಪಕ್ಷಾಂತರ ಮಾಡಿದ್ರು ಅಂತ ಹೇಳ್ಬೋದು. ಅದನ್ನ ಅದು ಜನಗಳಿಗೆ ಅಷ್ಟೊಂದು ಇದಲ್ಲ. ಮತ್ತೆ ಎರಡನೇದು ನಮ್ಮ ಪಕ್ಷ ಇದೆಯಲ್ರಿ, ಸಿದ್ದರಾಮಯ್ಯನವ್ರು ಗ್ಯಾರಂಟಿಗಳು ಕೊಟ್ಟಿಲ್ವೇನ್ರಿ? ಪ್ರತಿ ಮನೆಗೂ ಪ್ರತಿ ತಿಂಗಳಿಗೆ 4,000-5,000 ರೂಪಾಯಿ ದುಡ್ಡು ಹೋಗ್ತದೆ. ಈಗ ಅಕ್ಕಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಕರೆಂಟ್ ಇರ್ಬೋದು, ನಮ್ಮ ಹುಡುಗರುಗಳು ವಿದ್ಯಾವಂತ ವಿದ್ಯಾವಂತರಿಗೆ ಅಲ್ಲ ವಿದ್ಯಾವಂತರಿಗೆ ಕೊಡ್ತಕ್ಕಂಥ ಭತ್ತೆ ಇರ್ಬೋದು, ಇವೆಲ್ಲವೂ ಕೂಡ ಪ್ರತಿ ಮನೆಗೂ ಕೂಡ ವೈಯಕ್ತಿಕವಾಗಿ ಅನುಕೂಲ ಆಗ್ತದೆ. ಆದ್ದರಿಂದ ವೈಯಕ್ತಿಕವಾಗಿ ಅನುಕೂಲ ಆಗಿರೋ ಹಿನ್ನೆಲೆಯಲ್ಲಿ ಜನರು ಆಶೀರ್ವಾದ ಮಾಡ್ತಾರೆ, ಯಾಕೆಂದರೆ ಉಪಕಾರ ಸ್ಮರಣೆ ನೆನೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮಾಡಿದ್ದೀನಿ ಈ ಸಾರಿ. ಅವರು ನಿಮಗೆ ಸಪೋರ್ಟ್, ಅವ್ರು ನಿಂತಿದ್ರೆ ಬೇರೆ ಇದೆ, ಅವ್ರು ನಿಂತಿಲ್ವಲ್ಲ. ಅಲ್ಲ, ಮುದ್ದನಮೇಗೌಡ ಅವ್ರು ಸಪೋರ್ಟ್ ಇರುತ್ತಾ ಅಂತ. ಯಾರಿಗೆ? ಬಸವರಾಜ್ ಅವರು ಮುದ್ದನಮೇಗೌಡ. ಅದನ್ನು ನನಗೆ ಗೊತ್ತಿಲ್ಲಪ್ಪ ಅದು, ಯಾಕೆಂದ್ರೆ ಅವರಿಗೆ ಅವರು ವೈಯಕ್ತಿಕ ಅವ್ರು ಯಾವ ರೀತಿ ನಿರ್ಣಯ ತಗೋತಾರೋ ಅದು ಅವ್ರಿಗೆ ಬಿಟ್ಟಂತ. ಎರಡನೇ ಪಟ್ಟಿ ಆಗಲಿಲ್ಲ.
ಯಾವುದು ಕಾಂಗ್ರೆಸ್ನ ಬಿಜೆಪಿ ಮೊದಲನೇ ಪಟ್ಟಿನೇ ಆಗಿಲ್ವಲ್ರಿ, ಇನ್ನು ನಮ್ದಾಗಲೇ ಎರಡನೇ ಪಟ್ಟಿ ಕೇಳ್ತಾರೆ. ಅವ್ರನ್ನ ಕೇಳಿ ಮೊದಲನೇ ಪಟ್ಟಿ ಯಾವಾಗ ಅಂತ. ನಮ್ದಾಗಲೇ ಮೊದಲನೇ ಪಟ್ಟಿ ಬಂತು, ನಿಮ್ಮ ಕೈಲೇ ಕೊಟ್ಟಿದ್ದೀನಿ. ಅವ್ರದ್ದು ಇನ್ನೂ ಒಂದನೇ ಪಟ್ಟಿನೇ ಹಾಕ್ಸ್ಕೊಳ್ತಿಲ್ಲ. ಅವ್ರದ್ದು ಒಂದು ಹೊರಟ ಮೇಲೆ ನಮ್ದು ಎರಡು ಹೊರಡುತ್ತೆ. ಅಲ್ಲ, ಎಲೆಕ್ಷನ್ ಇಟ್ ಸೆಲ್ಫ್ ಇಸ್ ಅ ಸ್ಟ್ರಾಟಜಿ, ಹೌದಲ್ವಾ? ಅದರಿಂದ ಸೂಕ್ತ ಅದು ಇದು ಅದೊಂದು 5-10% ಅದನ್ನ ನೋಡ್ಕೊಂಡು ಮಾಡ್ಬೋದು. ಎಲ್ಲ ಸೀಟು ಅವ್ರು ನೋಡ್ಕೊಂಡು ನಾವು ಹಾಕ್ಬೇಕು, ನಮ್ಮನ್ನು ನೋಡ್ಕೊಂಡು ಅವ್ರು ಹಾಕ್ಬೇಕು ಅಂತಕ್ಕಂಥ ಭಾವನೆ ಸರಿ ಇರೋದಿಲ್ಲ. ಬಟ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿಕೊಂಡು ಹಾಕ್ತಾರೆ. ಆಮೇಲೆ ಸೀಟ್ಗಳು ಕೊಡೋವಾಗ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು, ಆ ಕಮ್ಯುನಿಟಿ ಕೊಡಬೇಕು. ಕಮ್ಯುನಿಟಿ ಒಳಗಡೆ ವಿತ್ ಇನ್ ದಿ ಕಮ್ಯುನಿಟಿಗಳು ಬೇರೆ ಇರ್ತವೆ. ಅವು ಎಲ್ಲ ಸಬ್ ಕ್ಯಾಸ್ಟ್ಗಳು ಅಂತವು ಇಂಥವು ಎಲ್ಲ ಏರಿಯ ನೋಡಿಕೊಂಡು ತೀರ್ಮಾನ ಮಾಡಬೇಕಲ್ಲ. ಪ್ರತಿಷ್ಠೆ ಕಾಂಗ್ರೆಸ್ಗೆ ಪ್ರತಿಷ್ಠೆ, ಕಾಂಗ್ರೆಸ್ ಪಾರ್ಟಿಗೆ ಪ್ರತಿಷ್ಠೆ. ಯಾಕೆಂದರೆ ಜಾತ್ಯತೀತ ಅಂತ ಹೇಳ್ಕೊಂಡು ಅತಿ ಜಾತಿ ಮಾಡ್ತಾರಲ್ಲ, ಅವ್ರನ್ನ ಸೋಲಿಸ್ಬೇಕಲ್ಲ, ಅದು ಕಾಂಗ್ರೆಸ್ಗೆ ಪ್ರತಿಷ್ಠೆ. ಏನಾಗಿದೆ, ಕಾಂಗ್ರೆಸ್ ಇಮೇಜ್ ಜಾಸ್ತಿ ಆಗಿದೆ, ಕಡಿಮೆ ಆಗುತ್ತೆ. ಪಾಕಿಸ್ತಾನದ್ದು ಯಾವನಾದ್ರೂ ಮಾಡಿದ್ರೆ, ಅವ್ರು ಬೆಂಬಲಿಸಿದ್ರೆ ಅವ್ರವ್ರಿಗೆ ಗುಂಡಿಟ್ಟು ಕೊಲ್ಲಿ, ಏನು ತಪ್ಪೇನಿಲ್ಲ. ಈಗ ಅವರು ನಮ್ಮ ಯು ಪಿನಲ್ಲಿ ಈ ಇದಕ್ಕೆ ಇದರಲ್ಲಿ ಹೋಗಿ ರೈಟಿಂಗ್ ಕೇಸಸ್ ಅಲ್ಲಿ ಹೋಗ್ತಾರಲ್ಲ, ಮನೆಗಳನ್ನೆಲ್ಲ ಕೆಡವ್ಬಿಡ್ತಾರೆ, ಕಾನೂನೇ ಇಲ್ಲ ಅದಕ್ಕೆ. ಮಾಡ್ತಿಲ್ವ ಅವ್ರು ಈಗೆಲ್ಲ ಭಯ ಬಿದ್ದು ಕಂಟ್ರೋಲ್ ಆಗಿಲ್ವಾ? ಅದು ಮಾಡಲಿ. ನಾವು ಅದಕ್ಕೆಲ್ಲ ನೋಡಿ, ಮೊದಲು ಅಭಿವೃದ್ಧಿ ಆಗಬೇಕು ಅಂದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಶಾಂತಿ ನೆಮ್ಮದಿ ಇದ್ದರೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾರೆ, ಹೆಂಗೋ ಜೀವನ ಮಾಡ್ಕೊಳ್ತಾರೆ. ಶಾಂತಿ ನೆಮ್ಮದಿ ಹಾಳಾದರೆ ಬರೀ ಮುಸಲ್ಮಾನರದೇ ಆಗುತ್ತೆ ಅಂತ ತಿಳ್ಕೊಬೇಡಿ, ಹಿಂದೂಗಳದ್ದು ಆಗ್ತದೆ. ಯಾರೆಲ್ಲ ದುಡ್ದು ತಿನ್ಬೇಕಲ್ಲ, ದುಡಿಯೋ ವರ್ಗ ಇದೆಯಲ್ಲ, ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ, ಅವ್ರಿಗೆ ಅನಾನುಕೂಲ ಆಗೋದು. ಚೆನ್ನಾಗಿರೋರ್ಗೆ ಯಾರಿಗೆ ತೊಂದರೆ ಆಗಲ್ಲ, ಮನೆಗೆ ಆರಾಮಾಗಿ ಇದ್ಬಿಡ್ತಾರೆ. ಇದು ದುಡಿದು ಪ್ರತಿ ದಿವಸ ಜೀವನ ಸಾಗಿಸ್ಬೇಕಲ್ಲ, ಅವರು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಅವ್ರು ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ದುಡಿಯೋ ವರ್ಗಕ್ಕೆ ಅನಾನುಕೂಲ ಆಗ್ತದೆ, ಅದಾಗಬಾರ್ದು. ಆಯ್ತಪ್ಪ, ಹಿಡಿದು ಹಾಕಲಿ ಒಳಕ್ಕೆ. ನಮ್ಮಲ್ಲಿ ಇನ್ನೂ ಈ ಪೊಲೀಸ್ ಇದೆಯಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಗೊತ್ತಾಯ್ತಾ? 100 ರೂಪಾಯಿ ಮಾಡೋರಲ್ಲ, ಚುನಾವಣೆ ಆಗ್ತಿದ್ದಂಗೆ 200 ಮಾಡ್ತೇವೆ ಎಕ್ಸ್ಟ್ರಾ. ಅದಕ್ಕೆ ಹೋಗಿ ಕಡಿಮೆ ಮಾಡೋದು ಇದು ನೋಡಿ, ಮೋದಿದು ತಂತ್ರ ಅಂತ ನಾನು ಹೇಳಲ್ಲ. ಅವ್ರ ಹಿಂದೆ ಇದಾರಲ್ಲ ಈ ಆರ್ ಎಸ್ ಎಸ್ ಥಿಂಕ್ ಟ್ಯಾಂಕ್ ಇದಾವಲ್ಲ, ಅವು ಥಿಂಕ್ ಟ್ಯಾಂಕ್ ನೋಡಿವೆಲ್ಲ ಇವು, ಅದರಿಂದ ನಡೆಯುತ್ತೆ. ಇದನ್ನ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ನಾವು ಜನರಿಗೆ ತಪ್ಪದಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಏನೋ ಒಂದ್ಸರಿ ಹೇಳ್ಬೋದು, ಎರಡು ಸರಿ ಮಾಡ್ಬೋದು, ಮೂರನೇ ಸರಿ ಸತ್ಯ ಹೇಳೋದು ನಂಬಲ್ಲ ಜನ. ಹಂಗಾಗ್ಬಿಡ್ತು ಈಗ ಆ ಥರ ಬಿ ಜೆ ಪಿ ಅವ್ರ ಕತೆ. ಕಾಂಗ್ರೆಸ್ ಎಷ್ಟು ಸ್ಥಾನ ಹೋಗುತ್ತೆ ಸರ್ ಈ ಸರಿ ಎಲೆಕ್ಷನ್? ನನಗೆ ಇರೋ ಪ್ರಕಾರ 15-16 ಸೀಟ್ಗೆ ಏನು ಮೋಸ ಇಲ್ಲ. ನಮ್ಮಲ್ಲಿ ಟಿಕೆಟ್ ಕೊಡೋದ್ರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಇವರು ತೊಂದರೆ ಅನುಭವಿಸ್ತಾರೆ ಅಷ್ಟೇ. ಜನಗಳಿಗೆ ಓಟ್ ಹಾಕ್ಬೇಕು ಅಂತ ಅಭಿಲಾಷೆ ಇದೆ. ಇವ್ರು ತಿಳಿದಂಗೆ ಬಿ ಜೆ ಪಿಗೆ ಅಲ್ಲಿ ರಾಮ ಮಂದಿರ ಕಟ್ಟಿದಾಗ ಕ್ಷಣಕ್ಕೆ ಜನ ಓಟ್ ಹಾಕ್ಬಿಡ್ತಾರೆ ಅಂತಲ್ಲ, ನಮ್ಮೂರಲ್ಲಿರೋ ರಾಮ ಮಂದಿರನೇ ಬಿದ್ದೋಗಿರ್ತವೆ. ಜನ ಇದನ್ನ ನಿರೀಕ್ಷೆ ಮಾಡ್ತಾರೆ, ಜನ ಇದಕ್ಕೆ ಅಪೇಕ್ಷೆ ಪಡ್ತಾರೆ. ಈಗೆಲ್ಲ ಆಯ್ತಪ್ಪ, ಈಗ ರಾಮ ಮಂದಿರದ್ದು ವಿಗ್ರಹ ಕೆತ್ತನೆ ಮಾಡಿದ್ರು ಮೈಸೂರಿನವ್ರು, ಈ ಗರ್ಭಗುಡಿಗೆ ಬಿಡಲಿ ಅವ್ನು ನೋಡೋಣ, ಬಿಡ್ತಾರೇನೋ ಇವರು? ಗರ್ಭಗುಡಿಗೆ ಬಿಡಕ್ಕೆ ಹೇಳಿ ಅವ್ನು ನೋಡೋಣ, ಬಿಡ್ತಾರೇನೋ? ದೇವಸ್ಥಾನ ಕಟ್ಟೋರು ಶೂದ್ರರು, ವಿಗ್ರಹ ಕೆತ್ತನೆ ಮಾಡೋರು ಶೂದ್ರರು, ಕಡೆಗೆ ಶೂದ್ರನ ಒಳಗೆ ಬಿಡಲ್ಲಪ್ಪ. ಇದು ಈ ದೇಶದ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರೋದು, ಇದು ಜನಕ್ಕೆ ಅರ್ಥವಾಗೋದಿಲ್ವ? ವಿಗ್ರಹ ಕೆತ್ತದವನು ಬಿಡಲಿ ಗರ್ಭಗುಡಿಗೆ, ನನ್ನ ಚಾಲೆಂಜ್. ಈ ರೀತಿಯಲ್ಲಿ ಇವರು ಈ ಶೂದ್ರ ಸಮುದಾಯಗಳನ್ನು ಶೋಷಣೆ ಮಾಡಿದ್ರೆ ಎಷ್ಟು ದಿವಸ ಜನ ಸಹಿಸ್ತಾರೆ? ಮೊದಲು ಅಂದರೆ ವಿದ್ಯಾವಂತರ ಸಂಖ್ಯೆಗೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಇರ್ತಾ ಇತ್ತು, ಅರಿವು ಇರ್ತಿರ್ಲಿಲ್ಲ. ಆಮೇಲಿಂದ ಪತ್ರಿಕೆಯಲ್ಲಿ ಬರೋದು, ಇವ ಒಂದು ತಿಂಗಳು ಮುಂಚೆ ನಡೆದ ಘಟನೆ ಇವತ್ತು ಬರೋದು ನೋಡ್ಕೊಳ್ಳೋರು. ಈಗ ಮಾಧ್ಯಮಗಳು ಎಷ್ಟು ಸಕ್ರಿಯ ಇದ್ದಾವೆ ಅಂದರೆ, ಇಲ್ಲಿ ಏನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಅಂದರೆ ಯಾರು ಬೇಕಾದ್ರೂ ನೋಡ್ಕೊಳ್ತಾರೆ, ತಿಳ್ಕೊಳ್ತಾರೆ. ಇಷ್ಟೆಲ್ಲ ಸಕ್ರಿಯವಾಗಿ ಮಾಧ್ಯಮಗಳಿದ್ದಾವೆ, ವಿದ್ಯಾವಂತರ ಸಂಖ್ಯೆನೂ ಇದೆ, ಸಮಾಜನ ತಿಳ್ಕೊಳ್ಳೋದು ಅರ್ತ್ಕೊಳ್ಳೋ ಅಂಥವರು ಕೂಡ ಇವತ್ತು ಹೆಚ್ಚು ಜನ ಇದ್ದಾರೆ. ಅದರಿಂದ ಯಾರನ್ನು ಯಾರೂ ಕೂಡ ದಡ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಿಂಕ್ ಕೆನಾಲ್ ನೆನ್ನೆ ಹೇಳಿದಿರಿ, ಲಿಂಕ್ ಕೆನಾಲ್ಗೆ ಅಪೋಸ್ಟ್ ಇಟ್ಟ. ಈವನ್ ಡಾಕ್ಟರ್ ಈಸ್ ಆಲ್ಸೋ ನಾಟ್ ಇನ್ ಫೇವರ್. ಕ್ಯಾಬಿನೆಟಲ್ಲಿ ಏನು ಮಾತಾಡಿದ್ರು, ನಾವೇನು ಮಾತಾಡಿದ್ರು ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ವಿ ಆರ್ ನಾಟ್ ಇನ್ ಫೇವರ್.
ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನಾವು ಅವ್ರೇನ ಸ್ಟ್ರೈಕ್ ಮಾಡಿದ್ರೆ ನಾವೇ ಹೊರಟೋಗ್ತೀವಿ ಅವ್ರ ಮುಂದೆಗಡೆ, ಅವ್ರಿನ್ನೇ ಬಳಸ್ಕೊತಾರೆ, ನಾವೇ ಹೋಗ್ಬಿಡ್ತೀವಿ. ನಾವು ನೋಡಿ ಜಿಲ್ಲೆ ಹಿತ ಬಂದಾಗ ನಾನಾಗ್ಲಿ ಡಾಕ್ಟರ್ ಪರಮೇಶ್ವರ್ ಆಗಲಿ ನಾವ್ಯಾರು ಕೂಡ ಹಿಂದೆ ಬೀಳೋದಿಲ್ಲ. ಜಿಲ್ಲೆ ಹಿತ ರೈತರ ನಮ್ಮ ಜಿಲ್ಲೆಯ ರೈತರ ಹಿತವನ್ನು ಕಾಪಾಡಲಿಕ್ಕೆ ನಾವು ಪಕ್ಷ ಇವು ಯಾವುದು ನೋಡಕ್ಕೆ ಹೋಗೋದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.